ಹಾಯ್ ಫ್ರೆಂಡ್ಸ್, ಉಪ್ಮಾ ಯಾರಿಗಿಷ್ಟ ಇಲ್ಲ ಹೇಳಿ? ನೀವು ಯಾವತ್ತಾದರೂ ಬ್ರೆಡ್ ಉಪ್ಮಾ ಟ್ರೈ ಮಾಡಿದ್ದೀರಾ? ತುಂಬ ಈಸಿ, 5 ನಿಮಿಷದಲ್ಲೇ ಆಗುತ್ತೆ, ತುಂಬ ಟೇಸ್ಟಿ ಕೂಡ. ಮಕ್ಕಳ ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದ್ದಾಗಿದೆ. ಹಾಗೆ ನೀವು ಇದನ್ನು ಬ್ರೇಕ್ಫಾಸ್ಟಲ್ಲೂ ತಿನ್ಬೋದು, ಹಾಗೆ ಸಂಜೆ ಬಿಸಿ ಕಾಫಿ ಅಥವಾ ಟೀ ಜೊತೆ ಸ್ನ್ಯಾಕ್ ಥರ ಕೂಡ ತಿನ್ಬೋದು. ತುಂಬ ಟೇಸ್ಟಿ, ತುಂಬ ಈಸಿ. ಸೊ ಮನೆಯಲ್ಲಿ ತುಂಬ ಬ್ರೆಡ್ ಉಳಿದೋಗಿದೆ ಅಂತಾದರೆ ಈ ಥರ ಮಾಡಿ ಟೇಸ್ಟಿ ಉಪ್ಮಾ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಬನ್ನಿ ನೋಡೋಣ ಟೇಸ್ಟಿ ಯಮ್ಮಿ ಈಸಿ ಬ್ರೆಡ್ ಉಪ್ಮಾ ಹೇಗೆ ಮಾಡೋದು ಅಂತ. 4 ಬ್ರೆಡ್ ಸ್ಲೈಸ್ಗಳನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ನಾನು ಸ್ವೀಟ್ ಮಿಲ್ಕ್ ಬ್ರೆಡ್ ತಗೊಂಡಿದ್ದೇನೆ. ನಿಮಗೆ ಯಾವುದು ಬ್ರೆಡ್ ಬೇಕಿದ್ರೂ ನೀವು ತಗೊಳ್ಬೋದು. ಹಾಗೆ 1 ಸಣ್ಣ ಗಾತ್ರದ ಟೊಮೆಟೊ, 1 ಈರುಳ್ಳಿ, 1 ಸಣ್ಣ ತುಂಡು ಶುಂಠಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ, ಕರಿಬೇವು ಸೊಪ್ಪು ಸ್ವಲ್ಪ ತೆಗೆದಿಟ್ಕೊಳ್ಳಿ. 1 ಬಾಣಲಿಯಲ್ಲಿ 2 ಚಮಚ ತೆಂಗಿನೆಣ್ಣೆ ತಗೊಂಡು ಅದು ಬಿಸಿಯಾದ ಬಳಿಕ ಅದಕ್ಕೆ 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಅದಕ್ಕೆ ಕರಿಬೇವು ಸೊಪ್ಪು, ಮೆಣಸಿನಕಾಯಿ, ಶುಂಠಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ನಂತರ ಅದಕ್ಕೆ ಹೆಚ್ಚಿಟ್ಟ ಈರುಳ್ಳಿ ಹಾಕಿ ಕೆಂಪು ಬಣ್ಣ ಬರೋ ತನಕ ಹುರಿಯಿರಿ. ನಂತರ ಅದಕ್ಕೆ ಹೆಚ್ಚಿಟ್ಟ ಟೊಮೆಟೊ ಹಾಕಿ ಅದು ಮೆದುವಾಗುವ ತನಕ ಸ್ವಲ್ಪ ಹುರಿದು ಬಾಡಿಸಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ 1/2 ಲೋಟ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿ. ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬೆಂದು ಗೊಜ್ಜು ಥರ ಆದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಅಲ್ಲಿ ತನಕ ಸ್ವಲ್ಪ ಬೇಯಿಸಬೇಕು. ಈಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವ ಬ್ರೆಡ್ ತುಂಡುಗಳನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಫ್ಲೇಮನ್ನು ಲೋ ಅಲ್ಲಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈಗ ಆಲ್ಮೋಸ್ಟ್ ಉಪ್ಮಾ ರೆಡಿ, ತುಂಬ ಚೆನ್ನಾಗಿರ್ತದೆ. ಈಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬಿಸಿ ಬಿಸಿ ಇರುವಾಗಲೇ ಸವಿಯಿರಿ. ಸ್ವೀಟ್ ಬ್ರೆಡ್ ತಗೊಂಡಿದ್ದರಿಂದ ಸ್ವೀಟ್ ಅಂದರೆ ಸಕ್ಕರೆ ಎಲ್ಲ ಹಾಕೋ ಅಗತ್ಯ ಇಲ್ಲ. ಸೊ ಬೇರೆ ಬ್ರೆಡ್ ತಗೊಂಡ್ರೆ ಸ್ವಲ್ಪ ಸಕ್ಕರೆ ಬೇಕಿದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ ಥರ ಬಿಸಿ ಬಿಸಿ ಕಾಫಿ ಟೀ ಜೊತೆನೂ ತಿನ್ಬೋದು, ಇಲ್ಲದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಗ 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟು ತಿನ್ಬೋದು, ಮಕ್ಕಳಿಗಂತೂ ಖುಷಿಯಾಗುತ್ತೆ. ಲಂಚ್ ಬಾಕ್ಸಿಗೆ ಸಹ ನೀವು ಹಾಕಿ ಕೊಡ್ಬೋದು. ಸೊ ಇದನ್ನು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಇಷ್ಟ ಆದರೆ 1 ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.